ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಗಾಯದ ಮೇಲೆ ಬರೆ ಎಳೆದಂತೆ ದುಡಿದು ತಿನ್ನುತ್ತಿದ್ದ ಕಾರ್ಮಿಕರ ಬದುಕನ್ನು ಅಡ್ಡಡ್ಲಿ ಕೊರೋನಾ ಕಸಿದುಕೊಂಡಿದೆ. ಆ ಮೂಲಕ ಕೊರೋನಾ ಸಂಕಷ್ಟದ ನಡುವೆ ಕಾರ್ಖಾನೆ ಬಂದ್ ಆಗಿರೋದು ಕಾರ್ಮಿಕರ ಬದುಕನ್ನೇ ಅತಂತ್ರಗೊಳಿಸಿದೆ. ಅದಕ್ಕೆ ಮೊದಲು ಇದು ಗಂಗಾ ಫಾಸ್ಫೇಟ್ ಅಂತ ಕೆಮಿಕಲ್ ಫ್ಯಾಕ್ಟರಿ ಆಗಿತ್ತು. ಅದು ಮುಚ್ಚೋದ ಮೇಲೆ ಈ ಮಾಲೀಕರು KIDB ಮೂಲಕ ಈ ಒಂದು ಪ್ರಾಪರ್ಟಿಯನ್ನು ತಗೊಂಡು ಪೇಪರ್ ಮಿಲ್ಲನ್ನು ಹಾಕೋದು. ಅಂದರೆ 15 ವರ್ಷಗಳಿಂದ ನಿರಂತರವಾಗಿ ಯಾವುದೇ ರೀತಿಯಾದಂತಹ ಕೈಗಾರಿಕಾ ಅಶಾಂತಿ ಇಲ್ಲದೇ ನಡ್ಕೊಂಡು ಬಂದಂತಹ ಒಂದು ಕಂಪನಿ. ಸುಮಾರು 2 ವೇತನ ಒಪ್ಪಂದಗಳಾಗಿದೆ ಮತ್ತು ಇವತ್ತು ಬಹಳ ದೊಡ್ಡ ಸಂಬಳ ಇದೆ ಅಂತಲೂ ಏನು ಹೇಳಲಿಕ್ಕೆ ಬರೋಲ್ಲ. ಕನಿಷ್ಠ ಕೂಲಿಗಿಂತಲೂ ಸ್ವಲ್ಪ ಜಾಸ್ತಿ ಇದೆ. ಇವತ್ತು ಏಕಾಏಕಿ ಈ ಕಾರ್ಖಾನೆಯನ್ನು ಮುಚ್ಚಿದ್ದೀವಿ ಅಂತ ಹೇಳಿ ಅಲ್ಲಿಯ ಮಾಲೀಕರು ಇವತ್ತು ನೋಟಿಸನ್ನು ಹಾಕಿದ್ದಾರೆ. 15 ವರ್ಷಗಳಿಂದ ನಡೆದುಕೊಂಡು ಬಂದಿದ್ದ ನಂಜನಗೂಡು ಪಟ್ಟಣದ ತಾಂಡ್ಯ ಕೈಗಾರಿಕಾ ಪ್ರದೇಶದಲ್ಲಿರುವ JJS ಪೇಪರ್ ರೀಸೈಕ್ಲಿಂಗ್ ಕಾರ್ಖಾನೆಯನ್ನು ಮಾಲೀಕ ಏಕಾಏಕಿ ಬಂದ್ ಮಾಡಿದ್ದಾರೆ. ಸೂಕ್ತ ಕಾರಣ ಕೊಡದೆ ಯಾವುದೇ ಮುನ್ಸೂಚನೆಯನ್ನು ನೀಡದೆ ಕಾರ್ಖಾನೆಯ ಮುಂಭಾಗದಲ್ಲಿ ಬಂದ್ ನೋಟಿಸ್ ಅಳವಡಿಸಿರುವುದು ಕಾರ್ಮಿಕರ ಆತಂಕಕ್ಕೆ ಕಾರಣವಾಗಿದೆ. ಇದಲ್ಲದೆ 35 ಮಂದಿ ಕಾರ್ಮಿಕರು ಬೀದಿಪಾಲಾಗಿದ್ದಾರೆ. ಹೀಗಾಗಿ ಕಾರ್ಖಾನೆ ಪುನರಾರಂಭಿಸುವಂತೆ ಕುಟುಂಬ ಸಮೇತ ಕಾರ್ಮಿಕರು ಪ್ರತಿಭಟನೆಗಿಳಿದಿದ್ದಾರೆ. ಅಂದರೆ ಇದರ ಅರ್ಥ ಹಲವಾರು ಕಾರಣಗಳನ್ನು ಕೊಟ್ಟಿದ್ದಾರೆ. ರಾ ಮೆಟೀರಿಯಲ್ ಸಿಗೋದಿಲ್ಲ ಅಥವಾ ಇವತ್ತು ಹಣಕಾಸಿನ ತೊಂದರೆ ಇದೆ ಮತ್ತು ಬೇರೆ ಬೇರೆ ಪೊಲ್ಯೂಷನ್ ಬೋರ್ಡ್ನ ಇವತ್ತು ತಕರಾರುಗಳಿದೆ ಅಂತ. ಪೊಲ್ಯೂಷನ್ ಬೋರ್ಡ್ ತಕರಾರು, ರಾ ಮೆಟೀರಿಯಲ್ಲು ಇವೆಲ್ಲವೂ ಸಹ ಮಾಲೀಕರ ಜವಾಬ್ದಾರಿ. ಅದು ಇವತ್ತು ಲಾಕ್ಡೌನ್ ಏನಿಲ್ಲ, ಲಾಕ್ಡೌನ್ ರಿಲೀಸ್ ಆಗಿದೆ. ಹೆಚ್ಚು ಕಮ್ಮಿ ಎಲ್ಲ ಕಂಪನಿಗಳು ಫುಲ್ ಸ್ವಿಂಗಲ್ಲಿ ನಡೆಯುವಂತಹ ಒಂದು ಪರಿಸ್ಥಿತಿಗೆ ಸರ್ಕಾರ ಆದೇಶ ಮಾಡಿದೆ. ಮತ್ತು ಆ ಲಾಕ್ಡೌನ್ ಸಂದರ್ಭದಲ್ಲೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೇಳಿದ್ದು ಯಾವುದೇ ಸಂದರ್ಭಕ್ಕೂ ಕಾರ್ಮಿಕರ ಮೇಲೆ ಗದಾ ಪ್ರಹಾರ ಮಾಡಬಾರ್ದು. ಎಂಪ್ಲಾಯರ್ಗಳು ಅವರಿಗೆ ಸಂಬಳನೂ ಕೊಡಬೇಕು, ಕೆಲಸನೂ ಉಳಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಮುಂದಕ್ಕೆ ಹೋಗಬೇಕು ಅನ್ನುವಂತಹದ್ದನ್ನು ಸರ್ಕಾರಗಳು ಹೇಳಿದರು. ಕಾನೂನೇನೋ ಕೋರ್ಟ್ ಮಾಡ್ತಾರೆ, ಎಲ್ಲವನ್ನೂ ಸಹ ಕಾನೂನು ಪ್ರಕಾರ ನಡೀಬೇಕು ಅಂತ ಹೇಳಿದ್ರೆ ಯಾವ ಕಾರ್ಖಾನೆಯೂ ಇವತ್ತು ಉಳಿಯೋದಿಲ್ಲ. ಮತ್ತು ಈ ಕಾರ್ಖಾನೆಯಲ್ಲಿ 15 ವರ್ಷದಿಂದ ಹಗಲು ರಾತ್ರಿ ದುಡಿದಿದ್ದಾರೆ ಕಾರ್ಮಿಕರು. ಹೀಗೆ ದುಡಿಸ್ಕೊಳ್ಳುವಂತಹ ಒಂದು ಪ್ರವೃತ್ತಿ ಇದ್ದಂತಹ ಮಾಲೀಕರು ಚರ್ಚೆ ಮಾಡಬೇಕಾಗಿತ್ತು ಕೂತ್ಕೊಂಡು. 34 ಜನ ಇದ್ದಾರೆ, ಬೇರೆ ಬೇರೆ ಮ್ಯಾನೇಜ್ಮೆಂಟ್ ಸ್ಟಾಫ್ ಇದ್ದಾರೆ, ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತು ಏನಾದರೂ ಅವರ ನಿಜವಾಗಲೂ ಕಷ್ಟಗಳಿದ್ದರೆ ಬಗೆಹರಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಅವರುಗಳು ಆಲೋಚನೆ ಮಾಡಬೇಕಾಗಿತ್ತೇ ಹೊರತು ಹೀಗೆ ಏಕಾಏಕಿ ಮೆಲ್ಲನ್ನು ಮುಚ್ಚಿ ಉತ್ಪಾದನೆಯನ್ನು ಸ್ಥಗಿತಗೊಳಿಸಿ ಕಾನೂನನ್ನು ದುರುಪಯೋಗ ಮಾಡಿಕೊಳ್ಳುವಂತಹದ್ದು, ಪರಿಸ್ಥಿತಿಯ ದುರುಪಯೋಗ ಮಾಡಿಕೊಳ್ಳೋದನ್ನು ನಾವು ಸಂಘಟನೆಯವರು AITC ಬಹಳ ತೀವ್ರವಾಗಿ ಖಂಡಿಸುತ್ತೆ.